ಇದು ಸೀಬೆ. ಈ ರೀತಿ ಒಂದು ಸೀಬೆ ಗಿಡಗಳು ಒಂದು 20 ಸೀಬೆ ಹಾಕಿದ್ದೀನಿ. ಎಲ್ಲದರಲ್ಲೂ ಫಲ ಚೆನ್ನಾಗಿ ಬರ್ತಾ ಇದೆ. ಇದನ್ನೆಲ್ಲ ನಾನು ಸೇಲ್ ಮಾಡ್ತಾ ಇಲ್ಲ, ನಮ್ಮ ಆತ್ಮೀಯರಿಗೆ, ನಮಗೆ ಬೇಕಾಗಿರೋರಿಗೆ, ಮನೆಗೆ, ನನ್ನ ಮಕ್ಕಳಿಗೆ, ಇವರಿಗೆ ಕೊಡ್ತಾ ಇದ್ದೀನಿ. ಇದೆಲ್ಲ ಒಂದು 1.5 ವರ್ಷದ ಗಿಡ ಇದು ನೋಡಿ. ಇದು ಹಲಸು. ಈ ಹಲಸಿನ ಗಿಡ ಇದು ವಿಯೆಟ್ನಾಂ ಹಲಸು. 1.5ರಿಂದ 1.75 ವರ್ಷ ಆಗಿದೆ ಆಲ್ರೆಡಿ. ಇದರಲ್ಲಿ ಎರಡು ಎರಡು ಕಾಯಿ ಎರಡು ಹಣ್ಣು ಕಿತ್ತಿದ್ದೀವಿ. ಇಲ್ಲಿ ಕೆಳಗೆ ಇನ್ನೂ 4 ಹಣ್ಣಿದೆ. 1.5 ವರ್ಷದ ಗಿಡ ಇದು, ನೆಲದಲ್ಲೇ ಬಂದಿದೆ ಹಲಸು. ಒಂದು 15 ಹಲಸಿನ ಮರ ಹಾಕಿದ್ದೀನಿ. ಹಲಸು ಬಂದು ಚಂದ್ರ ಹಲಸು, ಸಿದ್ದು ಹಲಸು, ವಿಯೆಟ್ನಾಂ ಹಲಸು, ಮಲೇಷಿಯನ್ ಹಲಸು, ಆಮೇಲೆ ಕೆಂಪು ಹಲಸು, ಹಳದಿ ಹಲಸು, ಆಮೇಲೆ ಗಮ್ಲೆಸ್ ಹಲಸು, ಸೀಡ್ಲೆಸ್ ಹಲಸು. ಈ ರೀತಿ ಅದು ವೆರೈಟಿ ವೆರೈಟಿ ಗಿಡ ಹಾಕಿದ್ದೀನಿ. ಇದು ಗೋಡಂಬಿ ಗಿಡ. ಗೋಡಂಬಿ ಅಂದರೆ ಗೇರಣ್ಣು. ಈ ಗಿಡಕ್ಕೂ 2 ವರ್ಷ ಆಗಿದೆ. ಇದು ಇದು ಮೂಸಂಬಿ. ಮೂಸಂಬಿ ಇದು 2 ವರ್ಷ ಆಗಿದೆ ಆಲ್ರೆಡಿ. ಕಾಯಿ ಬಂದಿದೆ ಮೂಸಂಬಿ, ತುಂಬಾನೇ ಬಿಟ್ಟಿದೆ. ಇದು ಕಿತ್ತಳೆ, ಕಿತ್ತಳೆ ಹಣ್ಣು. ಇಲ್ಲಿ ಒಂದು ಕಿತ್ತಳೆ ಹಣ್ಣು. ಇದು ಮಲ್ಲಿಕಾ ಮಾವು. ಈ ಬಾರಿ ಇದರಲ್ಲಿ ಕಮ್ಮಿ ಅಂದ್ರೂ ಒಂದು 20-30 ಮಾವು ತಗೊಂಡ್ವಿ. ಹಣ್ಣಾಗಿತ್ತು, ತುಂಬ ಸಿಹಿಯಾಗಿತ್ತು. ನಮ್ಮ ತೋಟದಲ್ಲಿ 10 ಮಾವಿನ ಗಿಡ ಹಾಕಿದ್ದೀನಿ. ಮಲ್ಲಿಕಾ, ಬಾದಾಮಿ, ರಸ್ಪುರಿ, ತೋತಾಪುರಿ, ನೀಲಮ್ಮು, ಆಲ್ಫೋನ್ಸ, ಈ ರೀತಿ ವೆರೈಟಿ ವೆರೈಟಿ. ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲಲ್ಲಿ ನಿಂಬೆ ಗಿಡ ಹಾಕಿದ್ದೀನಿ. ಒಂದು 150 ನಿಂಬೆ ಗಿಡ ಹಾಕಿದ್ದೀನಿ. ಅಲ್ಲೆಲ್ಲ ಆಲ್ರೆಡಿ ಫಲ ಬರ್ತಾ ಇದೆ. ನಿಂಬೆ ಗಿಡಗಳು ಹೇಗಂದರೆ ಕಾಗ್ಜಿ ನಿಂಬೆ, ಬಾಲಾಜಿ ತಳಿ, ಆಲ್ ಸೀಸನ್ ನಿಂಬೆ, ಲೋಕಲ್ ವೆರೈಟಿ. ಈ ರೀತಿ ಒಂದು 150 ನಿಂಬೆ ಗಿಡ ಹಾಕಿದ್ದೀನಿ. ಆಲ್ರೆಡಿ ನಿಂಬೆ ಹಣ್ಣು ಬರ್ತಾ ಇದೆ ನೋಡಿ. ಇಲ್ಲಿ ಬಂದು ಬರ್ತಾ ಇಲ್ಲಿ ಬಂದಿದೆ ನಿಂಬೆ. ಇವೆಲ್ಲನೂ 2 ವರ್ಷದ ಗಿಡ, ಇನ್ನೂ ದಪ್ಪ ಆಗಬೇಕು. ಇವುಗಳೆಲ್ಲೆಲ್ಲನೂ ಸಿಪ್ಪೆ ಕಮ್ಮಿ ಇರುತ್ತೆ, ಒಳಗಡೆ ರಸ ಜಾಸ್ತಿ ಇರುತ್ತೆ. ಆಮೇಲೆ ಮಧ್ಯೆ ಮಧ್ಯೆ ಇನ್ನು ಕೆಲವು ಕಡೆ ಗ್ಯಾಪಲ್ಲಿ ಕರಿಬೇವಿನ ಗಿಡ ಹಾಕಿದ್ದೀನಿ, ನಾಟಿ ಕರಿಬೇವು. ಇದು ಒಂದು 30 ಗಿಡ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನೆಲ್ಲ ಲೋಕಲಲ್ಲಿ ಎಲ್ಲರೂ ಸೇಲ್ ಮಾಡ್ಬೋದು. ಇದು ಬಟರ್ಫ್ರೂಟ್ ಮರ. ಇದು 2 ವರ್ಷ ಆಗಿದೆ, ಮುಂದಿನ ವರ್ಷದಲ್ಲಿ ಫಲ ಕೊಡ್ಬೋದು. ಮುಂದಿನ ವರ್ಷಕ್ಕೆ ಹಣ್ಣು ಬರುತ್ತೆ. ಇದು ಸೆಂಟರ್ ಸೆಂಟ್ರಲ್ಲೆಲ್ಲ ಕರಿಬೇವು, ನಾಟಿ ಕರಿಬೇವು. ಇದು ಸೀಬೆ, ಇದು ಬಟರ್ಫ್ರೂಟು. ಇದು ದಾಳಿಂಬೆ, ಕರಿಬೇವು. ಇದು ಒಂದು ಬಟರ್ಫ್ರೂಟು ಮರ, ದಪ್ಪ ಆಗಿದೆ. ಕರಿಬೇವು ಮತ್ತು ನೇರಳೆ ಮರ. ಸ್ನೇಹಿತರೆ, ನಾನು ಹೇಗೆ ಮಾಡಿದ್ದೀನಿ ಅಂದರೆ, ತೆಂಗು 30 ಅಡಿ ಅಂತರದಲ್ಲಿ ತೆಂಗು ಹಾಕಿದ್ದೀನಿ ನೋಡಿ. ಇಲ್ಲಿ ಒಂದು ಲೈನ್ ತೆಂಗಿದೆ, ಮತ್ತೆ 30 ಅಡಿ ಬಿಟ್ಟು ಇತ್ತ ಕಡೆಗೆ ಒಂದು ಲೈನ್ ತೆಂಗು 30 ಅಡಿ ಅಂತರದಲ್ಲಿ. ಈ ನಡುವಿನ ಗ್ಯಾಪ್ 30 ಅಡಿಲಿ ಸೆಂಟ್ರಲ್ಲಿ ನಾನು ಹಣ್ಣು ಗಿಡಗಳು ಹಾಕಿದ್ದೀನಿ. ಅದು ಹಣ್ಣು ಗಿಡಗಳು ಹೇಗಿದೆ ಅಂದರೆ, 4 ತೆಂಗಿನ ಮರಕ್ಕೂ ಸೆಂಟ್ರಲ್ಲಿ ಈ ದೊಡ್ಡ ಮರ ಆಗುವಂಥದ್ದು, ಅಂದರೆ ಹಲಸು, ಮಾವು, ನೇರಳೆ ಈ ಥರ. ಮತ್ತು ಆ ದೊಡ್ಡ ಮರದ ಪಕ್ಕದಲ್ಲಿ ಒಂದು ಚಿಕ್ಕ ಮರ ಆಗುವಂಥದ್ದು. ಇದು ದಾಳಿಂಬೆ,
ನೋಡಿ ನಾಲ್ಕು ತೆಂಗಿನ ಮರಕ್ಕೂ ಅಲ್ಲಿ ಒಂದು ತೆಂಗಿನ ಮರ, ಇಲ್ಲೊಂದು ತೆಂಗಿನ ಮರ, ಇಲ್ಲಿ ಒಂದು ತೆಂಗಿನ ಮರ, ಇಲ್ಲೊಂದು ತೆಂಗಿನ ಮರ. ಈ ನಾಲ್ಕು ತೆಂಗಿನ ಮರಕ್ಕೂ ಸೆಂಟ್ರಲ್ಲಿ ದೊಡ್ಡ ಮರ ಆಗುವಂಥದ್ದು ಇದು ಸಿದ್ದು ಹಲಸು ಅಂತ. ಸಿದ್ದು ಹಲಸು ಕೇಳಿರ್ಬೋದು, ಸಿದ್ದು ಹಲಸು ತುಂಬ ಡಿಮ್ಯಾಂಡು. ಮತ್ತೆ ಒಂದು ಸಣ್ಣ ಗಿಡ ನಿಂಬೆ, ಕಾಶ್ಮೀರಿ ಆಪಲ್ ಎರಡು ಗಿಡ, ಇಲ್ಲೊಂದು ಇಲ್ಲಿ ಒಂದು ಗಿಡ ಇದೆ ಹಾಕಿದ್ದೀನಿ. ಮುಂದಿನ ವರ್ಷದಿಂದ ಇದರಲ್ಲಿ ಫಲ ಬರಬಹುದು. ಕಾಶ್ಮೀರಿ ಆಪಲ್ ಹಲಸು, ಇದು ಬಟರ್ಫ್ರೂಟ್, ಬಟರ್ಫ್ರೂಟು ಇದೊಂದು ಇದೊಂದು ಆರು ಗಿಡ ಇದೆ. ಇದು ಪನ್ನೇರಳೆ ಅಂತ, ಪನ್ನೇರಳೆ ಕೇಳಿರ್ಬೋದೇನೋ, ತುಂಬ ಸಿಹಿರುತ್ತೆ ಹಣ್ಣು. ಇದು ದಾಲ್ಚಿನ್ನಿ ಗಿಡ ಅಂದರೆ ಚಕ್ಕೆ, ನಮ್ಮ ಗರಂ ಮಸಾಲಾಗೆ ಯೂಸ್ ಮಾಡ್ತಾರಲ್ಲ ಚಕ್ಕೆ ಲವಂಗ ಅಂತಾರಲ್ವ, ಚಕ್ಕೆ ಗಿಡ ನೋಡಿ. ಇದು ಲವಂಗದ ಗಿಡ, ಲವಂಗ. ಇದೊಂದು ಮಾವು, ಮಲ್ಲಿಕಾ ಮಾವು ಇದು. ಈ ಬಾರಿ ಕಮ್ಮಿ ಅಂದ್ರೆ ಒಂದು 50 ಮಾವಿನ ಹಣ್ಣು ಬಂದಿತ್ತು ಇದರಲ್ಲಿ, ಚಿಕ್ಕ ಗಿಡ ಆದ್ರೂ 50 ಕಾಯಿ ಬಂದಿತ್ತು ನೋಡಿ. ನನ್ನ ಜಮೀನು ಸುತ್ತೂನು 30 ಅಡಿ ಅಂತರದಲ್ಲಿ ತೆಂಗು, 30 ಅಡಿ ಅಂತರದಲ್ಲಿ ಇಲ್ಲಿಂದ ಅಲ್ಲಿಗೆ 30 ಅಡಿ, ಆ 30 ಅಡಿ ಸೆಂಟ್ರಲ್ಲಿ ಫುಲ್ಲು ಹಣ್ಣು ಗಿಡಗಳು, ಸುಮಾರು ಒಂದು 100-150 ಗಿಡ ಇದೆ ಹಣ್ಣು ಗಿಡಗಳು. ನಾ ಕರಿಬೇವಿನ ಗಿಡ ಅಂತ ಹೇಳಿದ್ನಲ್ಲ, ಇದೊಂದು 25-30 ಕರಿಬೇವಿನ ಗಿಡ ಇದೆ. ಇದೆಲ್ಲ ನಾಟಿ ಕರಿಬೇವು, ತುಂಬ ಚೆನ್ನಾಗಿ ಬಂದಿದೆ. ಈ ತೆಂಗಿನ ಮರ ಅಲ್ಲನೂ, ಇದು 2.5 ವರ್ಷ ಆಗಿದೆ ಮರ, 3 ವರ್ಷದ ತತ್ರ ಆಗ್ತಾ ಇದೆ, 2.5 ವರ್ಷ ಚೆನ್ನಾಗಿ ಬಂದಿದೆ. ಇದು ಒಂದು ಹಲಸು, ಇದು ಬಿಜಾಪುರದ ಕಾಗ್ಜಿ ನಿಂಬೆ ಅಂತ ನೋಡಲಿ, ನಿಂಬೆ ಹಣ್ಣು ಬಂದಿದೆ. ಆಲ್ಫೋನ್ಸ ಮಾವು, ಮತ್ತೆ ನಿಂಬೆ ಗಿಡ, ಸಪೋಟ, ಇದೊಂದು ಹಲಸು. ಹಲಸು ಇದು 2 ವರ್ಷದ ಗಿಡ, ಮುಂದಿನ ವರ್ಷದಿಂದ ತುಂಬಾ ನಿಂಬೆ ಬಿಡಬಹುದು, ನಿಂಬೆ ಹಣ್ಣು ಬಿಡುತ್ತೆ ನೋಡಿ. ಮಧ್ಯದಲ್ಲಿ ಪಪ್ಪಾಯ ಹಾಕಿದ್ದೀನಿ. ಉಳಿಕೆ ಜಾಗದಲ್ಲಿ ಅಂದರೆ ಇಲ್ಲಿ ಹಣ್ಣು ಗಿಡಗಳ ಸಾಲು, ಮತ್ತು ಈ ಕಡೆಗೆ ತೆಂಗಿನ ಗಿಡ ಸಾಲು, ಆ ಗ್ಯಾಪ್ ಒಂದು 15 ಅಡಿ ಗ್ಯಾಪ್ ಇತ್ತು, ಆ ಗ್ಯಾಪಲ್ಲಿ ಪಪ್ಪಾಯ ಗಿಡ ಹಾಕಿದ್ದೀನಿ. ಪರಂಗಿ ಗಿಡ ಇದು, ಒಂದು ವರ್ಷದಲ್ಲಿ ಈ ಗಿಡ 1 ವರ್ಷ ಇರುತ್ತೆ, ನಮಗೆ ಖರ್ಚಿಗೇನಾದ್ರೂ ಆಗುತ್ತೆ ಇದರಲ್ಲಿ. ಇದು ಖರ್ಜೂರ, ತುಂಬ ಚಿಕ್ಕದಾಗಿದೆ ಗಿಡ ಇದು. ಇದು ಹಳ್ಳದಲ್ಲಿ ಇರೋದ್ರಿಂದ ನೀರು ನಿಲ್ಲಬಾರ್ದಂಬಿಟ್ಟು ಇದಕ್ಕೆ ಕಟ್ಟೆ ಕಟ್ಟಿದ್ದೀನಿ. ಖರ್ಜೂರದ ಗಿಡ ಇದು. ಇದು ಸೀತಾಫಲ, ಇದು 2 ವರ್ಷದ ಗಿಡ. ಮುಂದೆ ಒಂದು ಹಲಸು ಇದೆ, ಇದು ಆ್ಯಕ್ಚುಲಿ 2 ವರ್ಷದ ಗಿಡ ಇದು. ಇದು ನಾವು ಹಲಸಿನ ಹಣ್ಣು ತಿಂದು ಬೀಜದಲ್ಲಿ ಸಸಿ ಮಾಡಿ ಹಾಕಿರೋದು, ಅದರಿಂದ ಅದು ಮರ ತುಂಬ ಬೆಳೀತಾ ಇದೆ. ಈ ಬದುಗಳಲ್ಲಿ ಸುತ್ತೂ ನುಗ್ಗೆ ಮರ ಹಾಕಿದ್ದೀನಿ, ಸುಮಾರು ಒಂದು 40 ನುಗ್ಗೆ ಮರ ಇದೆ ಈಗ ಆಲ್ರೆಡಿ, ಎಲ್ಲದರಲ್ಲೂ ಕಾಯಿ ಬರ್ತಾ ಇದೆ. ಇದು ಭಾಗ್ಯ ತಳಿ ಅಂತ, ಇದು ಬೆಟ್ಟದ ಕಾಯಿ. ಇದರಲ್ಲಿ ಕಳೆದ ಬಾರಿ ಹೂ ಬಂದಿತ್ತು, ಈ ಸರಿ ಕಾಯಿ ಬರ್ಬೋದು. ಇಲ್ಲಿ ಒಂದೇ ತೆಂಗಿನ ಮರದಲ್ಲಿ 2 ಸುಳಿ, ಒಂದೇ ಕಾಯಿಯಲ್ಲಿ 2 ಸುಳಿ ಬಂದಿತ್ತು, 2 ಮರನೂ ಚೆನ್ನಾಗಿ ಬರ್ತಾ ಇದೆ. ಇಲ್ಲೆಲ್ಲ ಇಲ್ಲಿ ಒಳಗಡೆ ಫುಲ್ಲು ಅಡಿಕೆ ಇದೆ, ಅಡಿಕೆ ಮತ್ತೆ ಬಾಳೆ. ಇದು 1.5 ವರ್ಷ ಅಡಿಕೆ, 1.5 ವರ್ಷದ ಅಡಿಕೆ ಗಿಡ ಇದು. ಅಡಿ ಬಾಳೆ ಚೆನ್ನಾಗಿ ಬಂದಿದೆ. ಇದು ಕಡಿಮೆ ಅಂದ್ರೂ
ಒಂದೊಂದು ಗೊನೆ 15 ಕೆಜಿ 14 ಕೆಜಿ ಬರುತ್ತೆ. ಈಗಿನ ಮಾರುಕಟ್ಟೆ ಮೌಲ್ಯ 40 ರೂಪಾಯಿ ಒಂದು ಕೆಜಿಗಿದೆ. ಇದು ಎರಡನೇ ಕೂಳೆ, ಅಂದರೆ ಮೊದಲನೇ ಬೆಳೆ ಅಲ್ಲ, ಇದು ಎರಡನೇ ಬೆಳೆ. ನೋಡಿ ನಮ್ಮ ಜಮೀನಲ್ಲಿ ಕಳೆ ಹೇಗಿದೆ ಅಂದರೆ ಈ ರೀತಿ ಇದೆ ಕಳೆ, ತುಂಬಾ ಕಳೆ, ಓಡಾಡೋದಕ್ಕೂ ಆಗೋದಿಲ್ಲ. ಬಟ್ ಅಡಿಕೆ ಗಿಡ ಆಗಲಿ ಬಾಳೆ ಆಗಲಿ ಹೆಲ್ತಿಯಾಗಿ ಆರೋಗ್ಯವಾಗಿರೋದ್ರಿಂದ ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈಗ ಈ ಕಳೆನ ಕಿತ್ತು 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 ಅಲ್ಲೇ ಹಾಕ್ತಾ ಇದ್ದೀವಿ. ನೋಡಿ ಮಣ್ಣು ಹೇಗಿದೆ ಅಂದರೆ ನಾನು ಸಾವಯವಕ್ಕೆ ತುಂಬ ಒತ್ತು ಕೊಡೋದ್ರಿಂದ ನನ್ನ ಭೂಮಿಯಲ್ಲಿ ಈ ಹುಲ್ಲು ಕಡ್ಡಿ ಕಸ ಎಲೆಗಳು ಈ ಸೆತ್ತೆ ಇವೆಲ್ಲ ಜಾಸ್ತಿ ಇದ್ರೆ ಭೂಮಿ ಫಲವತ್ತಾಗಿರುತ್ತೆ ಅಂತ ನಾನು ನಂಬಿದ್ದೀನಿ. ಈ ಫಲವತ್ತತೆಗೆ ಇದೇ ಕಾರಣ ಅನ್ಕೊಂತೀನಿ ನಾನು. ಇಲ್ಲಿ ನವಿಲು ಮೊಟ್ಟೆ ಹಾಕಿದೆ, ನವಿಲು ಮರಿ ಮಾಡಿದೆ. ಇದು ಇದು ನವಿಲು ಮರಿ, ಇದು ನವಿಲು ಮೊಟ್ಟೆ ಹಾಕಿದೆ ಆಲ್ರೆಡಿ. ಇಲ್ಲಿ ಮೂರು ಮರಿ ಇದೆ. ಇಲ್ಲಿ ಇನ್ನೊಂದು ಮೊಟ್ಟೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮರಿ ಬರೋ ಥರ ಇದೆ. ನಾವು ಇಲ್ಲೆಲ್ಲ ಕ್ಲೀನ್ ಬುಡ ಅಡಿಕೆ ಬುಡ ಎಲ್ಲ ಕ್ಲೀನ್ ಮಾಡೋದ್ರಿಂದ ಈ ಮರಿಗಳನ್ನ ರಕ್ಷಣೆ ಮಾಡಿ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಸ್ವಸ್ಥಾನಕ್ಕೆ ತಂದು ಬಿಡ್ತೀನಿ. ಇದನ್ನ ತಾಯಿ ಇಲ್ಲಿಲ್ಲ, ಬರೀ ಮರಿಗಳು ಮಾತ್ರ ಇದೆ. ನಮ್ಮ ಜಮೀನಲ್ಲಿ ತುಂಬ ನವಿಲುಗಳು ಓಡಾಡೋದನ್ನ ನೀವು ಮೊದಲು ವಿಡಿಯೋಗಳಲ್ಲಿ ನೋಡಿದ್ದೀರ. ಅದ್ರ ಮುದ್ದಾಗಿದೆ ಮರಿಗಳು. ನವಿಲು ಮೊಟ್ಟೆ ಸ್ವಲ್ಪ ಮರಿ ಆಗುತ್ತೆ ಇದು.